ಈಗ ಇವರು ಸೇರ್ಕೊಂಡು ಶೋಭಕನು ಸೇರ್ಕೊಂಡು ಯಡಿಯೂರಪ್ಪನವ್ರನ್ನ ಮುಗಿಸ್ಲಿಕ್ಕೆ ಏನು ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಜನ ಜಾಯಿತರಾಗಿದ್ದಂಥ ವಿಚಾರ ಯಾರನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ, ಸೌದಿಯವರು ಸಾಕ್ಷಿ ಕೊಟ್ಟಿದ್ದಾರೆ, ಇನ್ನು ಅನೇಕ ನಾಯಕರುಗಳು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಸದ್ಯ ನಿಮ್ಮ ತಟ್ಟೆಯಲ್ಲಿ ಅವ್ರನ್ನೇ ಕೇಳಿ ಹೇಳ್ತಾರೆ. ಈಗ ನೀವು ಕೆಣಕ್ಬಿಟ್ರಿ, ಅದ್ರಿಂದ ಒಂಚೂರು ಡೀಟೇಲ್ ಆಗಿ ಹೇಳ್ಬಿಡಿ ಸರ್, ಹೇಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವ್ರನ್ನ ಮುಗಿಸೋದಕ್ಕೆ ಈಗ ನಾನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಬಿಚ್ಚಿ ಹೇಳಿಸಿ ಆಮೇಲೆ ನಾನು ಹೇಳ್ತೀನಿ. ಅದನ್ನೇ ನಿಮ್ಗೇನು ಅವ್ರಿಗೇನು ಮಾಹಿತಿ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಅವ್ರು ಬಿಚ್ಚಿ ಮಾತಾಡಲಿ, ಆಮೇಲೆ ನಾವು ಅದನ್ನ ಹೇಳೋಣ. ಇಲ್ಲ ಅವ್ರು ಮಾತಾಡಲಿ ಪಪ್ಪ. ಇಡೀ ರಾಜ್ಯದ ಚುನಾವಣೆ ಇರದೆ ಭ್ರಷ್ಟಾಚಾರದ ಮೇಲೆ 40% ಭ್ರಷ್ಟಾಚಾರದ ಮೇಲೆ, ಯುವಕರಿಗೆ ಉದ್ಯೋಗದಲ್ಲೂ ಕೂಡ ಯಾವ ರೀತಿ ಭ್ರಷ್ಟಾಚಾರ ಆಗಿದೆ, ಎರಡನೇದು ಬೆಲೆ ಏರಿಕೆ, ಮೂರು ಅಭಿವೃದ್ಧಿಶೀಲ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಉತ್ತಮವಾದಂಥ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಡಲಿಕ್ಕೆ ಒಂದು ಬದಲಾವಣೆಯ ಗಾಳಿ ಇವತ್ತು ರಾಜ್ಯದಲ್ಲಿ ಬರ್ತಾ ಇದೆ. ಇನ್ನು 20 ದಿನ ಮಾತ್ರ ಈ ಸರ್ಕಾರ ಅಸ್ತಿತ್ವದಲ್ಲಿ ಇರ್ತದೆ, ಅದಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಟ್ರೆ ಇನ್ನೂ ಒಳ್ಳೆಯದು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಒಡೆದೋಯ್ತಲ್ಲ ಡ್ಯಾಮು, ಒಡೆದೋಯ್ತು, ನೀರು ಹರಿತಾ ಇದೆ, ಸಮುದ್ರ ಸೇರ್ತಾ ಇದೆ. ನೋಡಪ್ಪ, ಡ್ಯಾಮು ಒಡೆದೋಯ್ತು, ಕೆರೆನೂ ಒಡೆದೋದು. ಮಧ್ಯ ಮಧ್ಯೆ ಡ್ಯಾಮ್ ಒಡೆದ ತಕ್ಷಣ ಮಧ್ಯ ಮಧ್ಯೆ ಕೆರೆ ನೋಡಿವೆಲ್ಲ, ಕೆರೆಗಳು ಹೊಳೆಗಳು ಎಲ್ಲ ಬರ್ತಾ ಇದ್ದಾರೆ ಇವೆಲ್ಲ ಇವೆಲ್ಲ ಡ್ಯಾಮ್ ಒಡೆದ ತಕ್ಷಣ ಎಲ್ಲ ಕೆರೆಗಳು, ಚಿಕ್ಕ ಸಣ್ಣ ಡ್ಯಾಮು ಎಲ್ಲ ಇಲ್ಲ ಆಗೋಗ್ತಿತ್ತು, ಬಟ್ ನಾವೇ ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ, ಓವರ್ಫ್ಲೋ ಬೇಡ ಅಂತ. ಥ್ಯಾಂಕ್ ಯು ಸರ್. ಇನ್ನೊಂದು ಜಲ್ಲಿ ಸೆಕ್ಟರ್ ಮೇಲೆ ಸಾಕಷ್ಟು ಗಮನ ನೆಟ್ಟಿದ್ದಾರೆ ಆರ್ಎಸ್ಎಸ್ನವರು, ಅವ್ರ ಚಲನವಲನಗಳ ಮೇಲೆ. ಅವ್ರು ಏನಾದ್ರು ಮಾಡಲಿ, ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಸ್ಟಾರ್ ಪ್ರಚಾರಕರು. ಅಲ್ಲ ರೀ, ಇಷ್ಟೆಲ್ಲ ಮಾಡಬಾರ್ದು ಮಾಡಿ ಸಾಕ್ಷಿ ಕೇಳ್ತಾ ಇದ್ದಾರೆ ಮಲ್ಲಿಕಾ. ಇವ್ರಿಗೆ ಪ್ರಿಯಾಂಕರಿಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ಎತ್ನಾಳ್ ಕೊಟ್ಟಲಿಲ್ಲ, ವಿಶ್ವನಾಥ್ ಕೊಟ್ಟಲಿಲ್ಲ, ಗುಳೆಶ್ರೀ ಶೇಖರ್ ಕೊಡಲಿಲ್ಲ, ಯಾಕೆ ಅವ್ರಿಗೆ ಕೊಡಲಿಲ್ಲ, ಕರೆದು ಬಂದು ನಿಮ್ಮ ಸಾಕ್ಷಿ ಕೊಡು ಅಂತ ಕೆಂಪಣ್ಣಂಗೆ ಯಾಕೆ ಕೊಡಲಿಲ್ಲ. ಥ್ಯಾಂಕ್ ಯು, ನಮಸ್ಕಾರ.